ಶಿರೂರು ಜಲಪ್ರಳಯದಲ್ಲಿ ಅದೆಷ್ಟೋ ಮನಕಲಕುವ ಸನ್ನಿವೇಶಗಳು ನಡೆದು ಹೋಗಿವೆ. ಇದರ ಮಧ್ಯೆಯೇ ಈಗ ಮತ್ತೊಂದು ಕಣ್ಣೀರಿನ ಕತೆ ತೆರೆದುಕೊಂಡಿದೆ. ಜೀವಂತ ಸಮಾಧಿಯಾದ ಮಾಲೀಕರಿಗಾಗಿ ಕಾದು ಕುಳಿತಿರೋ ಶ್ವಾನಗಳು ನೋಡುಗರನ್ನ ಭಾವುಕರನ್ನಾಗಿಸುತ್ತಿವೆ. ಈ ದೃಶ್ಯ ನೋಡ್ತಿದ್ರೇನೆ ಮನಸ್ಸು ಭಾರವಾಗುತ್ತೆ. ಯಾಕಂದ್ರೆ ತನ್ನವರಿಗಾಗಿ, ತನಗೆ ಅನ್ನ ಹಾಕಿದವರಿಗಾಗಿ ಈ ಶ್ವಾನ ಹೇಗೆ ಹುಡುಕಾಡ್ತಿದೆ ನೋಡಿ. ಇಲ್ಲೇ ಓಡಾಡ್ಕೊಂಡಿದ್ದ ಮನೆಯಿಲ್ಲ, ಕರೆದು ಅನ್ನ ಹಾಕೋರಿಲ್ಲ. ತನ್ನನ್ನ ಸಾಕಿ ಸಲಹಿದವರಿಗಾಗಿ ಬೆಟ್ಟದ ಬುಡದಲ್ಲಿ ಎರಡು ಶ್ವಾನಗಳು ಇನ್ನೂ ಹುಡುಕಾಡ್ತಿವೆ. ಯಜಮಾನನ ಮನೆ ಇದ್ದ ಜಾಗದಲ್ಲೇ ಇನ್ನೂ ಸುತ್ತಾಡ್ತಿವೆ. ಹೋದ ಊರಲ್ಲಿ ಮೂಕರೋಧನೆ. ಶ್ವಾನಗಳ ಕಣ್ಣೀರಿಗೆ ಮಿಡಿಯಿತು ಎಸ್ಪಿ ಮನ. ಶಿರೂರಲ್ಲಿ ಅಪ್ಪಳಿಸಿದ್ದ ಯಮಗುಡ್ಡಕ್ಕೆ ಎಂಟು ಮಂದಿ ಬಲಿಯಾಗಿದ್ರು. ಇದರಲ್ಲಿ ಒಂದೇ ಕುಟುಂಬದ ಐವರು ಜೀವಂತ ಸಮಾಧಿಯಾಗಿದ್ರು. ಮನೆಯೊಳಗಿದ್ದವರು ನಿಂತ ನಿಂತಲ್ಲೇ ಪ್ರಾಣ ಬಿಟ್ಟಿದ್ರು. ಆದ್ರೆ ಈ ಎರಡು ಶ್ವಾನಗಳಿಗೆ ಇದರ ಸಣ್ಣ ಸುಳಿವಿಲ್ಲ. ತಮ್ಮನ್ನ ಸಾಕಿದವರು ಇವತ್ತು ಬರ್ತಾರೆ, ನಾಳೆ ಬರ್ತಾರೆ ಅಂತಾನೆ ಇವತ್ತಿಗೂ ಕಾಯ್ತಿವೆ. ಯಾರು ಎಷ್ಟೇ ಕರೆದ್ರೂ ಹೋಗಿಲ್ಲ. ಒಂದೊತ್ತಿನ ಊಟ ಇಲ್ದಿದ್ರೂ ಈ ಜಾಗ ಬಿಟ್ಟು ಕದಲಲಿಲ್ಲ. ಮೂಕ ಪ್ರಾಣಿಗಳ ರೋಧನೆ ಕಂಡ ಕಾರವಾರ ಎಸ್ಪಿ ತಾವೇ ಈ ಎರಡು ಶ್ವಾನಗಳನ್ನ ಸಾಕುವುದಕ್ಕೆ ಮುಂದಾಗಿದ್ದಾರೆ. ಲಕ್ಷ್ಮಣ್ ನಾಯಕ್ ಅವರು ಏನೋ ತಿರೋಗಿದ್ರು ಗುಸದಲ್ಲಿ, ಅದರಲ್ಲಿ ಎರಡು ನಾಯಿ ಇತ್ತು. ಅದು ತುಂಬ ನಿಯತ್ತಿಗೆ ತುಂಬ ಹೆಸರು, ನಾನು ಆವಾಗಿಂದ ನೋಡ್ತಾ ಇದ್ದೆ. ನಿನ್ನೆ ನಾನು ಹೋದಾಗ ಅದು ನನ್ನ ಹತ್ರ ಬಂತು, ಹಾಗಾಗಿ ಅದನ್ನು ನಾನು ದತ್ತು ತಗೋಬೇಕಂತ ನಾನು ಡಿಸೈಡ್ ಮಾಡಿದೆ. ಈಗ ಆಲ್ರೆಡಿ ನಮ್ಮ ಇದು ವೆಟ್ರಿನರಿ ಹಾಸ್ಪಿಟಲಲ್ಲಿದೆ, ನೀಟಾಗೆಲ್ಲ ರೆಡಿ ಮಾಡಿದ್ಮೇಲೆ ಒಂದು ವಾರದಲ್ಲಿ ಅದು ನಮ್ಮ ಬಂಗ್ಲೆಗೆ ಬಂದು ಇರುತ್ತೆ. ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳ ಮಾನವೀಯ ಕಾರ್ಯಕ್ಕೆ ಜನ ಕೊಂಡಾಡ್ತಿದ್ದಾರೆ. ಜಿಲ್ಲಾ ವರಿಷ್ಠಾಧಿಕಾರಿ ಎಸ್ಪಿ ಅವರು, ದಿವಂಗತ ಲಕ್ಷ್ಮಣ್ಣ ನಾಯ್ಕ ಅವರು ಸಾಕಿರ್ತಕ್ಕಂಥ ನಾಯಿ ದುರ್ಘಟನೆಯ ಆ ಜಾಗದಲ್ಲಿ ಸುತ್ತಾಡುತ್ತಾ ಅಲಿತಿರುವಾಗ ಎಸ್ಪಿ ಅವರು ತಮ್ಮ ಮಾನ್ಯತೆಯನ್ನು ಮೆರಗಿ ಬಂಗಲೆಯಲ್ಲಿ ಇಟ್ಟು ಅದಕ್ಕೆ ರಕ್ಷಣೆ ಮಾಡೋದ್ರ ಬಗ್ಗೆ ನಾವು ಶಿರೂರಿನ ಈ ವಿಚಾರಗಳನ್ನು, ಅವರ ಮನೋಭಾವವನ್ನು ನಾನು ಹೃದಯಪೂರ್ವಕವಾಗಿ ಅಭಿನಂದಿಸ್ತೇನೆ. ಒಟ್ಟಿನಲ್ಲಿ ನಿಯತ್ತಿಗೆ ಇನ್ನೊಂದು ಹೆಸರೇ ನಾಯಿ ಅನ್ನುವುದು ಮತ್ತೊಮ್ಮೆ ಪ್ರೂವ್ ಆಗಿದ್ದು, ಪೊಲೀಸ್ ಅಧಿಕಾರಿಯ ಮಾನವೀಯ ಕಾರ್ಯಕ್ಕೆ ಸಲಾಂ ಹೇಳಲೇಬೇಕು. ದರ್ಶನ್ ನಾಯ್ಕ್, ನ್ಯೂಸ್ 18, ಕಾರವಾರ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ, ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.